ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ಮಾಯಾಶ್ರೀ ಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರೈಬಾಗ್ದಲ್ಲಿರುವ ರಾಜವಾಡಕ್ಕೆ ಬಂದಿದ್ದೇನೆ. ಇದೊಂದು ಪುರಾತನವಾದಂತಹ ರಾಜವಾಡವಾಗಿದೆ. ಈ ಅರಮನೆಯ ಹತ್ತಿರದಲ್ಲಿಯೇ 26 ಎಕರೆಯ ಒಂದು ಬೃಹತ್ ಕೆರೆ ಇದೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಈ ರಾಜವಾಡವನ್ನು ಕೊಲ್ಲಾಪುರದ ಶಾಹು ಮಹಾರಾಜರು ನಿರ್ಮಿಸಿದ್ದಾರೆ. ಈ ರಾಜವಾಡವನ್ನು 1904ರಲ್ಲಿ ಪ್ರಾರಂಭ ಮಾಡಿದ್ದರು ಮತ್ತು 1911ರಲ್ಲಿ ಮುಕ್ತಾಯವಾಗಿದೆ. ಇದೊಂದು ಬೇಸಿಗೆಯ ಅರಮನೆಯಾಗಿದೆ. ಎರಡು ದೇವಸ್ಥಾನಗಳಿವೆ. ಒಂದು ಮಹಾದೇವನ ದೇವಸ್ಥಾನವಿದೆ ಮತ್ತು ಇನ್ನೊಂದು ಅಂಬಾಭವಾನಿಯ ದೇವಸ್ಥಾನವಿದೆ. ನಾನಂತೂ ಒಳಗಡೆ ಹೋಗುವುದಿಲ್ಲ, ನಿಮಗೆ ದೂರಿನಿಂದಲೇ ಆ ದೇವಸ್ಥಾನಗಳನ್ನು ತೋರಿಸುತ್ತೇನೆ. ಈ ಅರಮನೆಯು ಸದ್ಯಕ್ಕೆ ಅವನತಿಯ ದಾರಿಯನ್ನು ಹಿಡಿಯುತ್ತಿದೆ. ಏಕೆಂದರೆ ಮೆಂಟೆನೆನ್ಸ್ ಆಗದ ಕಾರಣ ಈ ಅರಮನೆಯು ಅವನತಿಯ ದಾರಿಯನ್ನು ಹಿಡಿಯುತ್ತಿದೆ. ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ನೀವು ಈ ಅರಮನೆಯನ್ನು ನೋಡಲು ಬರಬಹುದು. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಗ್ರಾಮದ ಸುತ್ತಮುತ್ತ ಯಾವುದಾದರೂ ಈ ತರಹದ ಅರಮನೆ ಅಥವಾ ದೇವಸ್ಥಾನಗಳಿದ್ದರೆ ದಯವಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಿ. ಏಕೆಂದರೆ ಇದನ್ನು ಪ್ರೊಟೆಕ್ಟ್ ಮಾಡದ ಕಾರಣ ಈಗ ಅವನತಿಯ ದಾರಿಯನ್ನು ಹಿಡಿಯುತ್ತಿದೆ. ನಿಮ್ಮಲ್ಲಿ ಯಾವುದಾದರೂ ಐತಿಹಾಸಿಕ ಸ್ಥಳವಿದ್ದರೆ ನೀವು ಪ್ರೊಟೆಕ್ಟ್ ಮಾಡಿ ಅದನ್ನು ನೀವು ಉಳಿಸಿಕೊಳ್ಳಬಹುದು. ನಾನು ಮಾಡಿದ ಜರ್ನಿಯ ಪ್ರಕಾರ ನನಗೆ ಇದು 4ನೇ ಈ ಥರದ ಸ್ಥಳ ಸಿಕ್ಕಿದೆ. ನಾವೆಲ್ಲರೂ ಕೂಡಿ ಪ್ರೊಟೆಕ್ಟ್ ಮಾಡಿದರೆ ಆ ಸ್ಥಳಗಳನ್ನು ನಾವು ಉಳಿಸಿಕೊಳ್ಳಬಹುದು. ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ, ಇಲ್ಲೊಂದು ದೇವಸ್ಥಾನವಿದೆ. ಇದು ಮಹಾದೇವರ ದೇವಸ್ಥಾನವಿದೆಯೋ ಅಥವಾ ಅಂಬಾಭವನಿಯ ದೇವಸ್ಥಾನವಿದೆಯೋ ನನಗೂ ಗೊತ್ತಿಲ್ಲ. ನಾನಂತೂ ಒಳಗಡೆ ಹೋಗುವುದಿಲ್ಲ, ನಾನು ಇಲ್ಲಿಂದಲೇ ತೋರಿಸುತ್ತಿದ್ದೇನೆ. ಈ ಸ್ಥಳವನ್ನು ನಾನು ರಿಕಮೆಂಡೇಶನ್ ಮಾಡುವುದಿಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ಮಾಯಾಶ್ರೀ ಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಹೊಸದಾದಂತಹ ಲೊಕೇಶನ್ದೊಂದಿಗೆ ಸಿಗ್ತೀನಿ. ಬಾಯ್.